ರಾಜ್ಯದಲ್ಲಿ ಉಗ್ರರ ಕರಿ ನೆರಳು ಆವರಿಸಿಕೊಳ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ ದಿಢೀರಂತ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಈಗ ಈ ಜಲಾಶಯಗಳ ಅಕಸ್ಮಾತ್ ಏನಾದರೂ ಬಾಂಬ್ ಇನ್ನೊಂದೇನಾದರೂ ಇಟ್ಟು ಉಡಾಯಿಸ್ಬಿಟ್ರೆ ಅಲ್ಲಿಂದ ನೀರು ಆಚೆ ಬಂದರೆ ಅಪಾರ ಪ್ರಮಾಣದ ಬೆಳೆಹಾನಿ ಜೀವಹಾನಿ ಎಲ್ಲವೂ ಆಗಬಹುದು ಅಂತ ಒಂದು ಮಾಹಿತಿ ಇರುತ್ತೆ ಪೊಲೀಸರಿಗೆ. ಹಾಗಾಗಿ ಈ ಉಗ್ರಗಾಮಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಒಂದು ಶಂಕೆ ವ್ಯಕ್ತವಾಗಿದೆ, ಅನುಮಾನ ಬಂದಿದೆ, ಮಾಹಿತಿ ಕೂಡ ಸಿಕ್ಕಿರಬಹುದು. ಹೊಸಪೇಟೆ ಪೊಲೀಸರ ಅಲರ್ಟ್ಗೂ ಕೇಂದ್ರ ಗುಪ್ತಚರ ಇಲಾಖೆ ಸೂಚನೆ ಕೊಟ್ಟಿದೆ. ದೇಶದ ಒಳಗೆ ಸುಮಾರು 70 ಜನ ಈ ರೀತಿಯ ಶಂಕಿತ ಉಗ್ರರು ಅಥವಾ ಉಗ್ರರು ಅಕ್ರಮವಾಗಿ ನುಸುಳಿರುವಂತಹ ಮಾಹಿತಿ ಕೇಂದ್ರಕ್ಕಿದೆ. ಅದನ್ನು ರಾಜ್ಯಗಳಿಗೆ ಕೇಂದ್ರ ರವಾನೆ ಮಾಡುತ್ತೆ. ನಕಲಿ ಪಾಸ್ಪೋರ್ಟ್ ಪಡ್ಕೊಂಡು ದೇಶದ ಒಳಗಡೆ ಅವರು ಬಂದುಬಿಟ್ಟಿದ್ದಾರೆ. ಹಾಗಾಗಿ ನಾವು ಭದ್ರತೆಯನ್ನು ಜಾಸ್ತಿ ಮಾಡಿಕೊಳ್ಳಿ. ಅದು ಡ್ಯಾಮ್ಗಳಾಗಬಹುದು, ಸಾರ್ವಜನಿಕವಾಗಿ ತುಂಬ ನಾವು ಗಮನಿಸ್ಬೇಕಂತ ಸ್ಥಳಗಳು ಯಾವ್ಯಾವ್ದು ಇರ್ತವೋ ಆ ಸ್ಥಳಗಳ ಮೇಲೂ ಕೂಡ ನಿಗಾ ಜಾಸ್ತಿ ಇರಲಿ ಅಂಥೇಳಿ ವಿಜಯನಗರದ ಹಂಪಿ ತುಂಗಭದ್ರಾ ಜಲಾಶಯಕ್ಕೆ ಬರುವವರ ಮೇಲೆ ನಿಗಾ ಇಡಲಾಗಿದೆ. ವಿದೇಶಿಯರ ಮೇಲೆ ಹದ್ದಿನ ಕಣ್ಣಿಡಬೇಕು ಅಂಥೇಳಿ ಹಂಪಿ ವಲಯ ಅಧಿಕಾರಿಗಳಿಗೆ ಸೂಚನೆ ಹೋಗಿದೆ. ಈ ನಿಟ್ಟಿನಲ್ಲಿ ಹಂಪಿ ತುಂಗಭದ್ರಾ ಜಲಾಶಯಕ್ಕೆ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ.